ಆರ್ ಜೆ ಸುನಿಲ್ ಹಾರ್ಸೋ ಎಲ್ಲಾ ಕಲರ್ ಕಲರ್ ಕಾಯಗಳನ್ನ ನೀವು ಫಸ್ಟ್ ಕೇಳ್ಬೇಕಾ? ಹಾಗಿದ್ರೆ ಈ ರೆಡ್ ಬಟನ್ ನ ಒತ್ತಿ, ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಹೊಡೆಯದ್ ಮಾತ್ರ ಮರಿಬೇಡಿ. ಬೇಟೆಗಾರರ ಬೇಟೆಯಾಡೋ ರಣಬೇಟೆಗಾರ ಬಂದ. ಮೇಡಮ್, ಗೌರಿ ಅವರ ಮಾತಾಡೋದು? ನಾನು ಇಲ್ಲಿ ಗಜೇಂದ್ರ ಅಂದ್ಬಿಟ್ಟು ಮಾತಾಡ್ತಾ ಇರೋದು ಮೇಡಮ್. ನಾನೇನೆ ಮೇಡಮ್ ಗಜೇಂದ್ರ ಅಂತ. ವೈಕುಂಠ ಏಕಾದಶಿ ಶುಭಾಶಯಗಳು. ತಮಗೂ ಕೂಡ ಹೇಳಿ. ಥ್ಯಾಂಕ್ ಯು. ನಿಮ್ಮ ಮೊಬೈಲ್ ಅಲ್ಲಿ ನಂಬರ್ 5 ನ ಪ್ರೆಸ್ ಮಾಡಿ ಮೇಡಮ್. ನೀವು ಅಂತ ನಾನು ಮಾಡಲ್ಲ ರೀ, ನಾನೇ ನಿಮ್ಮ ಮನೆ ಸರ್ವೆಂಟ್. ನೀವು 5 ಇದು ಮಾಡಿ ಅಂತ ಕಷ್ಟ ಮಾಡೋದಕ್ಕೆ ಯಾಕೆ? ಯಾರು ನೀವು? ಏನ್ ವಿಷಯ? ಅಲ್ಲ ಅಲ್ಲ ಅಲ್ಲ, 5 ಪ್ರೆಸ್ ಮಾಡೋರೆಲ್ಲ ನಮ್ಮ ಮನೆ ಕೆಲಸದವರಲ್ಲ, ನೀವು ಈ ತರ ದಯವಿಟ್ಟು ಮಾತಾಡಿ. ಒಂದ್ ನಿಮಿಷ, ನಾನು ಯಾವತ್ತು ಯಾರಿಗೂ ತಪ್ಪಾಗಿ ಮಾತಾಡಲ್ಲ. ದಯವಿಟ್ಟು ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ ಮಾತಾಡಿ. ನೀವಂದ್ರಿ 5 ನ ಪ್ರೆಸ್ ಮಾಡಿ ಅಂತ ಹೇಳಿದ್ರಿ ನೀವು. ಆದ್ರೆ ನಾನು ಯಾವ ರೀಸನ್ ಮಾಡ್ಬೇಕು ಅಂತ ಕೇಳ್ತಾ ಇದೀನಿ ಸರ್. ಅಷ್ಟೇ ನನಗೆ ನಿಮ್ ಜೊತೆ ಮಾತಾಡೋದು ಕನ್ಫರ್ಮ್ ಆಗ್ಬೇಕು ಅದಕ್ಕೆ ಅಂತ. ಓಕೆ, ಮಾಡ್ತಾ ಇದೀನಿ, ಕನ್ಫರ್ಮ್ ಮಾಡ್ಕೊಳ್ಳಿಪ್ಪ. ಓಕೆನಾ? ಮಾಡಿ ಹೇಳಿ. ಸೌಂಡೇ ಬರ್ಲಿಲ್ಲ. ಸೌಂಡ್ ಬರುತ್ತಲ್ಲ, ಪ್ರೆಸ್ ಮಾಡಿದ್ರೆ ಬಟನ್ ಅನ್ನೋದು ಬರ್ಲಿಲ್ಲ, ಅದಕ್ಕೆ ಹೇಳಿ. ನನಗ್ ಬರ್ತು ಸರ್, ಈಗ ಶಬ್ದ ನನಗ್ ಬಂತು. ಓಕೆನಾ? ಮೇಡಮ್, ನನ್ಗೆ ಗೊತ್ತಾಗುತ್ತೆ ನಿಮ್ಮ ಪರಿಸ್ಥಿತಿ, ನಿಮ್ಮ ಕಷ್ಟ ನಂಗೆ ಅರ್ಥ ಆಗುತ್ತೆ. ಆದರೆ ನಾನು ಹೇಳೋದು ಏನು ಮ್ಯಾಟ್ರ್ ಹೇಳಿ, ಒಂದು ನಿಮಿಷ ಕೇಳಿ. ನೀವು ಯಾಕೆ ಬಿ ಪಿ ಬಂದವ್ರಂಗೆ ಆಡ್ತೀರಾ? ಸ್ವಲ್ಪ ಇದು ಮಾಡಿ. ಏನಂದ್ರೆ ಯಾವುದನ್ನೇ ನನ್ನ ಕಷ್ಟ ನನ್ನ ಪರಿಸ್ಥಿತಿ ಅಂದ್ರೆ ನನಗೇನಾಗಿದೆ? ಮೇಡಮ್ ಸೂಪರ್ ಆಗಿದ್ದೀನಿ ರಾಣಿ ತರ, ನನಗೇನಾಗಿದೆ? ನನಗೆಂತ ಕಷ್ಟ? ಮೇಡಮ್ ನೋಡಿ, ಚಾಮುಂಡಿ ಬೆಟ್ಟ ನೋಡಕ್ ದೂರದಿಂದನು ಬ್ಯೂಟಿಫುಲ್ ಆಗಿ ಕಾಣದೆ, ಹತ್ರ ಹೋದ್ಮೇಲೆ ಬೆಟ್ಟ ಏನು ಅಂತ ಗೊತ್ತಾಗೋದು. ಹಲೋ ಸ್ವಾಮಿ, ಚಾಮುಂಡಿ ಬೆಟ್ಟದಲ್ಲಿ ಪವರ್ಫುಲ್ ತಾಯಿ ಚಾಮುಂಡೇಶ್ವರಿ ಇದ್ದಾಳೆ, ಅವಳು ಸುಂದರವಾಗಿದ್ದಾಳೆ. ಬೆಟ್ಟ ಕಲ್ಲು ಮುಳ್ಳು ಅಂದ್ಬಿಟ್ರೆ ಒಳಗೆ ಇರೋ ವಿಗ್ರಹ ಚಿನ್ನದ್ದೇನೆ. ಅಲ್ಲ, ನನ್ನ ಬೆಟ್ಟ ತಾಯಿಗೆ ನಂದೆ ನಾನು, ಈಗ ಬೆಟ್ಟ ನಾನು ಹೇಳಿದಷ್ಟೇ, ಬೆಟ್ಟ ಅಂದ್ಮೇಲೆ ಕಲ್ಲು ಮುಳ್ಳು. ನಾನು ಬೆಟ್ಟ ಅಲ್ಲ ರೀ, ನಾನ್ ಚಾಮುಂಡೇಶ್ವರಿನೇ. ಹೇಳಿ ಈಗ ಏನ್ ಮಾಡ್ರಿ? ನೀವು ಚಾಮುಂಡೇಶ್ವರಿನೇ ಆಗಿ ಅಥವಾ ನೀವು ಮಾರಮ್ಮನೇ ಆಗಿ ಎಲ್ಲ ಒಂದೇನೆ. ನನ್ನ ಹೆಸರು ಫುಲ್ ಗೊತ್ತಾ ನಿಮ್ಗೆ? ಹೇಳಿದ್ರೆ ಗೊತ್ತಾಗುತ್ತೆ ಈಗ. ಗೌರಿ ಜಾಹ್ನವಿ ಅಂತ. ಜಾಹ್ನವಿ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ, ಚಾಮುಂಡೇಶ್ವರಿನೇ. ಸರಿ ಆಯ್ತು. ಏನಂದ್ರೆ ಮೇಡಮ್, ನಮ್ ಒಳಗಡೆ ಎಷ್ಟೇ ನೀವು ಒಳಗಡೆ ಇಟ್ಕೊಂಡ್ರೆ ಅದು ಯಾವತ್ತಿದ್ರು ನಿಮ್ಗೆ ಅದು ಎಫೆಕ್ಟ್ ಆಗೋದು, ಹೊರಗಾಕ್ಬಿಡಿ. ಎಲ್ಲರೂ ಒಳಗಡೆ ಇಟ್ಕೊಂಡಿದೀನಿ ಮಿಸ್ಟರ್. ಏನು ಒಳಗಡೆ ಇಟ್ಕೊಂಡಿಲ್ಲ, ಕರೆಕ್ಟ್ ಆಗಿ ನಿಮ್ಗೆ ಯಾರು ಬೇಕು ಏನ್ ಬೇಕು ಅಂತ ತಿಳ್ಕೊಂಡ್ರೆ ಮಾತಾಡ್ತೀನಿ, ಇಲ್ಲಾಂದ್ರೆ ಫೋನ್ ಕಟ್ ಮಾಡ್ತೀನಿ. ಇಲ್ಲ ಇಲ್ಲ ಇಲ್ಲ, ಹೆಂಗ್ ಮಾತಾಡ್ತೀರಿ? ನೋಡಕ್ಕೆ ವಿದ್ಯಾವಂತರ ತರ ಮಾತಾಡ್ತೀರಾ? ಕರೆಕ್ಟ್ ಆಗಿ ಮಾತಾಡಿ, ಏನ್ ವಿಷಯ? ಮೇಡಮ್ ಈಗ ನನ್ಗೆ ಗೊತ್ತು ನಿಮ್ಗೆ ಇದು ಸೀರಿಯಲ್ ಇದು ಸ್ಟಾಪ್ ಆಗಿರೋದ್ರಿಂದ ಎಷ್ಟು ಒಳಗ್ ದುಃಖ ಆಗಿದೆ ಅಂತ. ದಯವಿಟ್ಟು ಒಂದ್ ಮಾತು ಬಿಡಿ. ಸೀರಿಯಲ್ ಗೀರಿಯಲ್ ಎಲ್ಲ ನೋಡಲ್ಲ, ನೀವು ತಿಳ್ಕೊಂಡ್ರೆ ಆತರ ಲೋಕಲ್ ಅಲ್ಲ ಅಲ್ಲ, ಅದೆಲ್ಲ ಬಿಟ್ಬಿಡಿ. ಸರಿ ಸರಿ, ಸೀರಿಯಲ್ ಎಲ್ಲ ನೋಡಲ್ಲ ನಾನು, ಮೂವಿನೇ ಹೋಗಿ ನೋಡಲ್ಲ ನಾನು. ನೀವೇನ್ರಿ ನೀವು? ನೀವು ಎಸ್ ಟಿ ಡಿನೇ ಐ ಎಸ್ ಟಿನೇ ಸರಿನಾ ಮೇಡಮ್, ಆದ್ರೂ ನಿಮ್ ಒಳಗಡೆ ಇರೋ ನೋವು ನಾ ದಯವಿಟ್ಟು ಹೊರಗಡೆ ಹಾಕ್ಬಿಡಿ, ದಯವಿಟ್ಟು ಹತ್ ಬಿಡಿ. ಒಬ್ರೇ ಆದ್ರೂ ಸರಿ, ಯಾರ ಜೊತೆನಾದ್ರೂ ಅಷ್ಟೇ ಹತ್ ಬಿಡಿ ಮೇಡಮ್, ದಯವಿಟ್ಟು ಮನಸ್ಫೂರ್ತಿಯಾಗಿ ಹತ್ ಬಿಡಿ, ಎಲ್ಲಾನು ಕಳ್ಕೊಂಡ್ಬಿಡಿ ದಯವಿಟ್ಟು. ಬಾಯ್ ಮುಚ್ಕೊಂಡ್ ಫೋನ್ ಇಡ್ರಿ, ಅಂತ ಬರ್ದು ನನ್ಗೇನ್ ಬಂದಿಲ್ಲ. ಸುಮ್ನೆ ಲೂಸ್ ಲೂಸ್ ತರ ಆಡ್ಬೇಡಿ, ನಾನೀಗ ನಾನ್ ಬೇರೆ ತರನೇ ಮಾತಾಡ್ಬೇಕಾಗುತ್ತೆ. ಅಲ್ಲ ಗೊತ್ತು ನಿಮ್ಗೆ ನೋವಾಗಿದೆ, ನೋವಲ್ಲಿ ಮಾತಾಡಿ ಪರವಾಗಿಲ್ಲ, ನಾನು ಇದ್ ಮಾಡ್ಕೋತೀನಿ. ಆದ್ರೆ ನನ್ಗೆ ನೋವಾಗುತ್ತೆ, ಇಡ್ರಿ ಫೋನ್. ಹಲೋ, ನಿಮ್ಗೆ ಯಾವ ನಂಬರ್ ಬೇಕು ದಯವಿಟ್ಟು ಸರ್ ಒಂದ್ ನಿಮಿಷ, ನಮ್ ಬಾಯಿಲಿ ಕೆಟ್ಟ ಮಾತು ಬರ್ಸ್ಬೇಡಿ. ನಾವು ಆಕ್ಚುಲಿ ಮಾತಾಡದೇ ಇಲ್ಲ, ತಪ್ಪಾಗಿದೆ. ನಾನು ಒಂದ್ ಮಾತು ಹೇಳ್ತಾ ಇದೀನಿ ಕೇಳಿ, ನೀವು ಯಾವ ನಂಬರ್ ಬೇಕು ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೊಂಡ್ ಮಾಡಿ ಸರ್. ಇದು ಮೈಸೂರು ಕೆಸಿ ಲೇಔಟಿಂದ ಮಾತಾಡ್ತಾ ಇರೋದು, ರೌಡಿ ಜಾಹ್ನವಿ ಅಂತ. ಆಯ್ತಾ? ನೀವ್ ಯಾರು? ಅದೇ ಮೇಡಮ್, ಸಿಡ್ಲೊಡ್ದಂಗ್ ಆಗೋಯ್ತು, ಇದಕ್ಕಿದ್ದಂಗ್ ನೀವೇನ್ ಸೂಟ್ ಕೇಸು ಅದೇನೋ ಏನೇನೋ ಸೇರ್ಸ್ಕೊಂಡ್ ಮಾತಾಡಿದ್ರೆ ಗಾಬರಿ ಆಗೋಯ್ತು ನನಗೇನೆ. ನೋಡಿ, ಕಷ್ಟ ಮನ್ಸಂಗ್ ಬರ್ದೆ ಮರಗ್ ಬರಲ್ಲ, ನೋವಾಗುತ್ತೆ. ನಾನು ಹೇಳಿದ್ ಏನಂತಂದ್ರೆ, ನೋವಿರೋದನ್ನ ಹೊರಗಾಕಬೇಕು ಅಂದ್ರೆ ಗೊಳ ಅಂತ ಹತ್ ಬಿಡಿ, ಕಮ್ಮಿ ಆಗುತ್ತೆ ಭಾರ. ಹೆಣ್ಮಕ್ಳು ನೋವೇನು? ನೋವಿಲ್ಲ ರೀ, ಲೈಫ್ ಅಲ್ಲಿ ಒಂದೇ ಒಂದ್ ಆಸೆ, ಸುದೀಪ್ ನ ಹತ್ರದಿಂದ ನೋಡ್ಬೇಕು ಅಂತ. ಅದ್ ಬಿಟ್ರೆ ಬೇರೆ ಏನು ಇಲ್ಲ ರೀ, ಭಗವಂತ ಎಲ್ಲ ಕೊಟ್ಬಿಟ್ಟವ್ನೆ. ಇಡೀ ಫೋನ್ ಅಲ್ಲ ಇಡ್ತೀನಿ ಮೇಡಮ್. ನೀವು ಅದಕ್ಕೆ ನೀವು ಏನೇನೋ ವಲ್ಗರ್ ಆಗಿ ಮಾತಾಡಿದ್ರೆ ಇದು ಹೆಂಗೆ? ಇದು ವಲ್ಗರ್ ಭಾಷೆ ಬಳಸಿ ಎಲ್ರಿ, ಅದು ಕಾಮನ್ ಟಾಕ್. ನಮ್ಮ ಮನೆಯಲ್ಲಿ ನಾಯಿಗೋ ಅಂತೀನಿ, ಬೆಕ್ಕಿಗೋ ಅಂತೀನಿ, ನೀವೇನ್ರಿ? ನೀವು ಏನಂತ ಬೆಕ್ಕು ನಾಯಿಗೋ ಏನಂತ ಅನ್ನೋದು? ಏಯ್, ಏನ್ರಿ ಮಾತಾಡ್ತೀರಾ ನೀವು? ನನ್ಗೆ ಗೊತ್ತಿಲ್ಲದೆ ಮಾತಾಡಿದೀನಿ. ನಿಮ್ಗೆ ಯಾರು ಬೇಕು? ಟ್ರಸ್ಟ್ ಯಾರನ್ನ ಬಿಡೋದಿದ್ಯಾ? ಹೋಗ್ಲಿ, ನಾನು ಯಾರು ಏನು ಅಂತ ಆದ್ರೂ ಗೊತ್ತಾ ನಿಮ್ಗೆ? ಯಾಕೆ ಹಿಂಗೆಲ್ಲ ಮಾತಾಡ್ತೀರಾ? ನೀವೇನೆ ಚಾಮುಂಡಮ್ಮ ಅನ್ಬಿಟ್ಟು ನನ್ಗೆ ಈ ತರ ನೀವು? ಚಾಮುಂಡಮ್ಮ ಅಲ್ಲ, ನಾನು ಗೌರಿ ಜಾಹ್ನವಿ ಅಂತ. ಬೆಂಗಳೂರಲ್ಲಿ ಟ್ರಸ್ಟ್ ಇದೆ, ನನ್ಗೆ ಎರಡು ಮಕ್ಕಳಿದ್ದಾರೆ. ದಯವಿಟ್ಟು ನೀವು ಸಣ್ಣ ಮಕ್ಕಳ ಹತ್ರ ಮಾತಾಡ್ದಂಗೆ ಬಿಹೇವ್ ಮಾಡ್ಬೇಡಿ. ಇಲ್ಲ, ಆ ತರ ಮಾಡ್ತಾ ಇಲ್ಲ, ಯಾಕಂದ್ರೆ ಸ್ಟಾಪ್ ಆಗಿದೆಯಲ್ಲ ಇದು ಸೀರಿಯಲ್, ಅದಕ್ಕೆ ರಾಜ್ಯಾದ್ಯಂತ ಎಲ್ಲಾ ಮಹಿಳೆಯರಿಗೂ ಈ ತರ. ನಿಮ್ಮ ಹೆಸರು ಏನ್ ಹೇಳಿದ್ರಿ ಹೇಳಿ? ಯಾಕೆ ನನ್ನ ಹೆಸರು ಸೇರ್ಸ್ಕೊಂಬಯ್ಯಕ್ಕ? ಅಲ್ಲ, ನಾನು ಅಷ್ಟು ಚೀಪ್ ಲೆವೆಲ್ ಇಲ್ಲ, ನಾನು ಏನೋ ಟೆನ್ಷನ್ ಅಲ್ಲಿ ಇದ್ದೆ, ನೀವು ಅದಕ್ಕೆ ಕೆಣಕಿದ್ರಿ.
ನನ್ಗೆ ಟೈಮ್ ಇಲ್ಲ, ಕರೆಕ್ಟ್ ಆಗಿ ಮಾತಾಡಿ, ನಾನು ನಿಜ ಇಲ್ಲ, ನಾನು ಯಾರಿಗೂ ಬೈಯಲ್ಲ ಯಾರಿಗೂ, ನಿಮ್ಗೆ ಯಾರು ಬೇಕು ಅಂತ ಹೇಳಿದ್ರೆ ನಾ ಕರೆಕ್ಟ್ ಮಾಹಿತಿ ಕೊಡ್ತೀನಿ. ಅಲ್ಲ ನನ್ ಮೇಲೆ ಏನಾದ್ರು ಹಳೆ ಸೈಡ್ ಇತ್ತ ಹಿಂಗೆ ಬೈಯಕ್ಕೆ ನಮ್ಗೆ, ಹಂಗಾರೆ ಯಾರಿಗೂ ಬೈಯಲ್ಲ, ನನಗೆ ಗುರಿ ಇಟ್ಕೊಂಡು ಬೈದಿದ್ರ ಯಾಕೆ? ಯಶವಂತ ಅವರ ನೀವು ದೇವರಣೆಗಳು ಯಶವಂತ ಅಲ್ಲ, ರವಿಶಂಕರ್ ಸರ ಅವ್ರ ಅಪ್ರಾಣೆ ನಾನು, ಅದು ಆರ್ ಜೆ ಸುನಿಲ್ ಅಂತ ಮಾತಾಡೋದು ಅಮ್ಮ ನಾನು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ಬರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್ ಕೇಳಿದ್ದೆ ನೋಡಿರ್ಲಿಲ್ಲ. ವೈಕುಂಠ ಏಕಾದಶಿ ಶುಭಾಶಯ ನಿಮ್ಗೆ ಸರ್. ಭಗವಂತ ನಿಮ್ಗೂ ಆರೋಗ್ಯ ಕೊಡ್ಸಿರ್ಲಿ ಸರ್. ಅಯ್ಯೋ 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 ಅಯ್ಯೋ, ಏನೋ ಇದು ಯಾಕೆ ಈ ತರ? ಪೂರ್ವದಲ್ಲಿದ್ದವ್ರು ಪಶ್ಚಿಮಕ್ಕೆ ಬಂದ್ಬಿಟ್ರೆ ಆಗ್ಲೇ.